ಯಾಸಿನ ಮುಂದಿನ ಸುದ್ದಿ, ರಾಜ್ಯ ಬಿಜೆಪಿಗೆ ನಾಯಕತ್ವ ಇಲ್ಲ, ನಾಯಕರಿಲ್ಲ, ವಿಪಕ್ಷ ನಾಯಕರ ಆಯ್ಕೆ ಆಗಿಲ್ಲ, ರಾಜ್ಯಾಧ್ಯಕ್ಷರು ಇದ್ದರೂ ಇದ್ದಂತಿಲ್ಲ, ಯಾರಪ್ಪ ದಿಕ್ಕು, ಹಿಂದೆ ಮುಂದೆ ಯಾರಿಲ್ವಲ್ಲಪ್ಪ ಅನ್ನೋ ಥರ ಟೀಕೆ ಟಿಪ್ಪಣಿ ಎಲ್ಲ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ. ಕೊನೆಗೀಗ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ. ಎಸ್, ಶೀಘ್ರದಲ್ಲಿ ವಿಪಕ್ಷ ನಾಯಕನ ಆಯ್ಕೆಯನ್ನು ಮಾಡಲಿದ್ದೇವೆ, ವಿಪಕ್ಷ ನಾಯಕರು ಇಲ್ಲ ಅಂತ ನಾವು ನಮ್ಮ ಕೆಲಸವನ್ನು ನಿಲ್ಲಿಸಿಲ್ಲ. ಯಡಿಯೂರಪ್ಪ ಮನೆಯಲ್ಲಿ ಕುಳಿತುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಇನ್ನು ಎರಡ್ಮೂರು ದಿನ ಅಷ್ಟೇ, ಶೀಘ್ರದಲ್ಲಿಯೇ ರಾಜ್ಯಾದ್ಯಂತ ಪ್ರವಾಸವನ್ನು ಆರಂಭ ಮಾಡ್ತೇನೆ. ಲೋಕಸಭಾ ಚುನಾವಣೆಯಲ್ಲಿ 22-23 ಸೀಟು ಗೆಲ್ಲುವಂಥ ವಿಶ್ವಾಸ ನಮಗಿದೆ, ಅಷ್ಟು ನಮ್ಮ ಟಾರ್ಗೆಟ್ ಇದೆ, ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದರು, ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿಯನ್ನು ಕಡೆಗಣಿಸಿದೆ, ಬರಗಾಲ ಘೋಷಣೆ ಹಿಂದೆ ಮುಂದೆ ನೋಡ್ತಾ ಇದೆ, ಹಿಂದೆ ಮಾಡಿರುವ ಕೆಲಸಗಳಿಗೂ ಕೂಡ ಈಗ ಕಮಿಷನ್ ಕೇಳ್ತಾ ಇದ್ದಾರೆ, ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ, ಬಿಜೆಪಿ ಕಾರ್ಯಕರ್ತರ ಮೇಲೆ ಅನಗತ್ಯ ಕೇಸ್ ಹಾಕಿ ದ್ವೇಷ ಸಾಧಿಸ್ತಾ ಇದ್ದಾರೆ. ನಾಳೆ ಸುಮಾರು 15-20 ಸಾವಿರ ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡ್ತೇವೆ, ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ, ಈ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇನೆ ಅಂತ ಯಡಿಯೂರಪ್ಪ ಅವರು ಹೇಳಿದರು. ಒಟ್ಟಿನಲ್ಲಿ ದಿಕ್ಕು ದೆಸೆ ಇಲ್ಲದ ಬಿಜೆಪಿಗೆ ಯಡಿಯೂರಪ್ಪ ಅವರು ದಿಕ್ಕಾಗ್ತಾ ಇದ್ದಾರಾ? ಈ ವಯಸ್ಸಲ್ಲೂ ಕೂಡ ಬಿಜೆಪಿಯ ಯಾವುದೇ ಒಂದು ನಿರ್ಧಾರ, ಒಂದು ಪ್ರತಿಭಟನೆ ಮಾಡಬೇಕಂದ್ರೆ ಯಡಿಯೂರಪ್ಪ ಬೇಕು ಅನ್ನೋ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಡಬೇಕಾದ ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡ್ತಾಯಿದ್ದಾರೆ, ವಿಪಕ್ಷ ನಾಯಕ ಮಾಡಬೇಕಾದ ಕೆಲಸವನ್ನು ಯಡಿಯೂರಪ್ಪ ಅವರು ಮಾಡ್ತಾಯಿದ್ದಾರೆ. ಯಾಕೆ ಇನ್ನೂ ಬಿಜೆಪಿ ನಾಯಕರು, ಬಿಜೆಪಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ. ಕೊನೆಗೆ ಯಡಿಯೂರಪ್ಪ ಅವರು, ಮತ್ತೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೀನಿ, 22-23 ಸ್ಥಾನ ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿಶ್ವಾಸದಿಂದ. ಸಾಧ್ಯನಾ? ವಿಪಕ್ಷ ನಾಯಕ ಇನ್ನೆರಡು ಮೂರು ದಿನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಎಲ್ಲವೂ ಕೂಡ ಆಗುತ್ತೆ ಅನ್ನೋ ಒಂದು ಸುಳುವನ್ನು ಕೊಟ್ಟಿದ್ದಾರೆ. ನೋಡೋಣ, ಬಿಜೆಪಿ ಅವರು ಇಷ್ಟು ದಿನ ಆದರೂ ಮಾಡಲಿಲ್ಲ, 4 ತಿಂಗಳಾಗೋಯ್ತು, ಇನ್ನೂ ಮಾಡಲಿಲ್ಲ, ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಯಡಿಯೂರಪ್ಪ ಅವರ ಎಂಟ್ರಿ ಆಗಿದೆ ಬಿಜೆಪಿಗೆ, ನಾನೇ ಬಾಸ್ ಅಂತ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ, ಇಸ್ ಬ್ಯಾಕ್ ಅಂತ ಹೇಳ್ಬೋದು.